ಹಂಗಾದ್ರೆ ಮಾಡ್ಲಿಂಗ್ ಅಲ್ಲಿ ನಿಮ್ಮ ಫೇವ್ರೇಟ್ ಒಂದಷ್ಟು ಇರುತ್ತಲ್ವಾ, ಈ ರ್ಯಾಂಪ್ ವಾಕ್ ಮಾಡ್ಬೇಕಾದ್ರೆ ಯಾರು ನಮ್ಗೆ ಹೆಲ್ಪ್ ಮಾಡ್ತಾರೆ, ಅಲ್ಲಿಂದ ಶುರುವಾಗಿ ಯಾರು ಡಿಸೈನರ್ ಇರ್ತಾರೆ, ಯಾರು ಈವೆಂಟ್ ಅರೇಂಜ್ ಮಾಡ್ತಾರೆ, ಪ್ರತಿಯೊಂದೂ ಅದ್ರಲ್ಲಿ ಮ್ಯಾಟರ್ ಆಗುತ್ತೆ. ಹೌದು. ಸೊ ನಿಮ್ಗೆ ನಿಮ್ಮ ಮಾಡ್ಲಿಂಗ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ, ಅಜಿತ್ ರವಿ ಅಂತ ಪೆಗಾಸಸ್ ಈವೆಂಟ್ಸ್ ಅಂತ ನಾನು ಅವ್ರನ್ನ ಮೆನ್ಷನ್ ಮಾಡ್ಬೇಕು. ಯಾಕಂದ್ರೆ 2018 ಒಂದು ಆಡಿಷನ್ಗೆ ಹೋಗ್ತೀನಿ ನಾನು, ಅದು ನೀವು ಕೇಳಲೇಬೇಕು. ಇಟ್ಸ್ ಲೈಕ್ ಫಸ್ಟ್ ಟೈಮ್ ಫಸ್ಟ್ ಪಿ ಯುಇಂದ ಕಾಲೇಜ್ ಬ್ಯಾಗ್ ಹಾಕ್ಕೊಂಡು ಅದೆಲ್ಲೇನೋ BMTC ಅವಾಗ ಬಸ್ ಪಾಸ್ ಇತ್ತು ನನ್ನ ಹತ್ರ. ಸೊ ಫ್ರೀಯಾಗಿ ಹೋದೆ, ಅದೆಲ್ಲೋ ಸಿಕ್ಕಾಪಟ್ಟೆ ದೂರ ಬಂಕ್ ಹಾಕಿ ಹೋಗಿದ್ದು ನಾನು. ಅಲ್ಲಿಗೆ ಹೋಗ್ತೀನಿ, ಫುಲ್ ಅಲ್ಲಿ ಮಾಡ್ಲಿಂಗ್ ಅಂತ ಅಂದರೆ ಇಟ್ ವಾಸ್ 18-25 ಇಯರ್ಸ್ ಏನೋ ಇತ್ತು ಏಜ್ ಲಿಮಿಟ್. ನಾನು 18 ಆಗಿನ್ನೂ 18 ಸ್ಟಾರ್ಟ್ ಆಗಿದ್ದೆ. ಅದು ನಿಮಗೆ ಗೊತ್ತಲ್ಲ, ನಮ್ಮ ಸ್ಟೈಲ್ ಆಗಿರ್ಬೋದು ಎಲ್ಲ ಕಮ್ಮಿ ಇರುತ್ತೆ, ಸಣ್ಣ ಇದ್ದೆ. ಸೊ ಹೋಗ್ಬೇಕಾದ್ರೂ ಒಂದು ಮೇಕಪ್ ಕಿಟ್ ಇಲ್ಲ, ಒಂದು ಒಳ್ಳೆ ಡ್ರೆಸ್ ಇಲ್ಲ, ಏನೂ ಇಲ್ಲ. ನನ್ನ ಫ್ರೆಂಡ್ ಹತ್ರ ಒಂದು ಡ್ರೆಸ್ ಇಸ್ಕೊಂಡು ಹೋಗಿದೆ. ಕಾಲೇಜ್ ಬ್ಯಾಗ್ ಬೇರೆ ಎತ್ಕೊಂಡು ಹೋಗ್ಬೇಕಲ್ಲ, ಆ ಬ್ಯಾಗ್ ಇಟ್ಕೊಂಡು ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಫುಲ್ ಕಷ್ಟ. ಅಲ್ಲದೋ ಒಂದು ಮಾಲಲ್ಲಿ ಹೋಗ್ಬಿಟ್ಟು ಬ್ಯಾಗ್ ಇಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋದೆ. ಹೀಲ್ಸು ಇಲ್ಲ, ಏನೂ ಇಲ್ಲ, ಲೈಕ್ ಹೋಮ್ಲೆಸ್. ಅಲ್ಲಿ ಹೋಗಿದ್ದೀನಿ, ಎಲ್ಲ ಫುಲ್ಲು ಒಂದು KG ಮೇಕಪ್ಪು, ಐಲ್ಯಾಶಸ್ಸು ಅವನ್ನೆಲ್ಲ ನೋಡ್ಬಿಟ್ಟು ನಾನು ಎಸ್ಕೇಪ್ ಅಂತ ಲಿಟ್ರಲ್ ನಾನು ಟರ್ನ್ ಮಾಡಿ ಹೋಗೋಳು. ಅಲ್ಲಿ ಯಾರೋ ಒಂದು ರಮ್ಮ ನೋಡಿ, ಎಲ್ಲಿ ಯಾರ್ಯಾರು ಹೆಂಗೆ ಹೆಲ್ಪ್ ಮಾಡ್ತಾರೆ ಹೇಳೋಕ್ಕಾಗಲ್ಲ. ಆ್ಯಂಡ್ ಡೆಸ್ಟಿನಿ ಅಂತಲೇ ಹೇಳ್ಬೋದು. ಪ್ರಾಬ್ಲಿ ಅವತ್ತು ಐ ಯೂಸ್ ಟು, ನಾನು ಓಡ್ ಬಂದ್ಬಿಡೋಣ ಅಂತಲೇ ಅನಿಸ್ತಾ ಇತ್ತು ತಲೆಯಲ್ಲಿ. ಎಂಬಾರೆಸ್ ಆಗೋಯಿತು ಒಂದು ಸೆಕೆಂಡ್, ಓಕೆ ನಾನು ಬಿಲಾಂಗ್ ಆಗೋಲ್ಲ ಇಲ್ಲಿ ಅಂತ. ಬಟ್ ಅವ್ರ ಅಮ್ಮ ಬಂದ್ಬಿಟ್ಟು, ಬಾ ಇಲ್ಲಿ, ನಾನು ನನ್ನ ಮಗಳದ್ದು ಶೂ ಹಾಕ್ಕೊಂಡು ನೀನು ಇದನ್ನೇ ತೊಗೊಂಡು ಹೋಗು ಅಂತ. ನಂಗೆ ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಐ ಥ್ಯಾಂಕ್ ಹರ್ ಎವ್ರಿ ಟೈಮ್, ಬಿಕಾಸ್ ಅವತ್ತು ಅವ್ರು ಕರೆದಿಲ್ಲ ಅಂದರೆ ಪ್ರಾಬ್ಲಮ್ ನಾನು ಎಸ್ಕೇಪ್ ಆಗಿಬಿಡ್ತಾ ಇದೆ ಅಲ್ಲಿಂದ. ಅವ್ರು ಹಂಗೆ ಅಂದಾಗ ಸರಿ ಆಯಿತು ಅಂತ ಅವ್ರ ಮಗಳದ್ದು ಶೂ ಹಾಕ್ಕೊಂಡು ಅವ್ರು ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಂದ ಹೇಳ್ತೀನಿ. ಸೊ ಶೂ ಮತ್ತೆಲ್ಲೂ ಸಿಕ್ಕಿಲ್ಲ. ಇಟ್ಸ್ ಲೈಕ್ ಅ ಸ್ಟ್ರೇಂಜರ್, ಸ್ಟ್ರೇಂಜರ್ ಬಂದು ಹಿಂಗೆ ಅವ್ರ ಮಗಳದ್ದು ಒಂದು ಶೂ ಕೊಟ್ಟರು, ಒಂದು ಲಿಪ್ಸ್ಟಿಕ್ ಗಿಪ್ಸ್ಟಿಕ್ ಕೊಟ್ಟರು ಅವ್ರದ್ದು, ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಹೋಗಿ ಆಯಿತಾ. ಅದನ್ನೆಲ್ಲ ತೊಗೊಂಡು ಹೋದೆ ನಾನು. ವಾಕ್ ಗೊತ್ತಿಲ್ಲ ಏನಿಲ್ಲ, ಸುಮ್ಮನೆ ಇದ್ಕೊಂಡು ಹಾಯ್ ದಿಸ್ ಇಸ್ ಶರಣ್ ಎಲ್ಲ ಹೇಳಿದೆ. ಅದಾದ್ಮೇಲೆ ಅವತ್ತು ಬಂದಿರೋರಲ್ಲಿ ಇಬ್ಬರೇ ಸೆಲೆಕ್ಟ್ ಆಗಿರೋದು, ಅದರಲ್ಲಿ ನಾನು ಒಬ್ಳು. ಇಮ್ಯಾಜಿನ್, ಲೈಕ್ ನನಗೆ 2 ಹೋಗ್ಬಿಟ್ಟು ಪೆಗಾಸಸ್ ಈವೆಂಟ್ಸಲ್ಲಿ, ಅಲ್ಲಿ ಬಂದಿರೋರಲ್ಲೇ ಕೋತಿ ಥರ ಕಾಣಿಸ್ತಿದ್ದಿದ್ದು ನಾನು. ಹೌ ಡಿಡ್ ಯು ಸೆಲೆಕ್ಟ್ ಅಂತ. ಬಟ್ ಅವ್ರ ಪ್ರಕಾರ ಏನು ಹೇಳಿದ್ರು ಅಂದರೆ, ಆ ಕಾನ್ಫಿಡೆನ್ಸಲ್ಲಿ ಅಷ್ಟು ಜನದ ಮಧ್ಯೆ ಬಂದು ಯು ಸ್ಟುಡ್ ಆ್ಯಂಡ್ ಯು ಸ್ಪೋಕ್ ಅಲ್ಲ ಅಷ್ಟು ದೊಡ್ಡ ಸ್ಟೇಜ್ ಮೇಲೆ, ವಿ ಸಾ ಯು, ಲೈಕ್ ಏನೂ ರೆಡಿ ಆಗಿಲ್ಲ, ಏನೂ ಇಲ್ಲ, ಒಂದು ಸಿಂಗಲ್ ಮೇಕಪ್ ಇಲ್ಲ, ಹಾಗೆ ಬಂದು ನಿಂತ್ಕೊಂಬಿಟ್ಟು ಯು ಆರ್ ಟಾಕಿಂಗ್ ಸಮ್ಥಿಂಗ್ ಅಂದರೆ ಆ ಕಾನ್ಫಿಡೆನ್ಸ್ ಇಷ್ಟ ಆಯಿತು. ನಿಮ್ಮನ್ನು ಗ್ರೂಮ್ ಮಾಡಿದ್ರೆ ವಿ ಕ್ಯಾನ್ ಮೇಕ್ ಯು ಅ ಗುಡ್ ಮಾಡೆಲ್. ಸೊ ಅವರಿಗೆ ಆ ಗ್ರೂಮ್ ಮಾಡೋ ಥರದ್ದು ಯಾರೋ ಬೇಕಿತ್ತು, ಅದೇ ಟೈಮಲ್ಲಿ ನನಗೆ ಒಂದು ಗ್ರೂಮಿಂಗ್ ಬೇಕಿತ್ತು. ಸೊ ಅದು ಕೊಲ್ಯಾಬ್ ಆಗಿ ಐ ವೆಂಟ್ ಟು ಕೇರಳ. ಕರ್ನಾಟಕದಿಂದ ಅವರೆಲ್ಲ ಖರ್ಚು ಹಾಕ್ಕೊಂಡು, ಲೈಕ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಕೇರಳಗೆ ಹೋದೆ. ಅಲ್ಲಿ ಆಲ್ಮೋಸ್ಟ್ ಒಂದು 15 ನನಗೆ ಗ್ರೂಮ್ ಮಾಡಿದ್ರು. ಅದು ನನಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ, ಒಂದು ಸೆಲ್ಫ್ ಡೆವಲಪ್ಮೆಂಟು, ಸ್ಕಿನ್ ಕೇರ್ ಅಂದರೆ ಹೀಗಿರುತ್ತೆ, ಡಯೆಟ್ ಅಂದರೆ ಏನು, ಇವೆಲ್ಲ ಐ ಲರ್ನ್ಡ್ ಫ್ರಮ್ ದೇರ್. ಅದಾದಮೇಲೆ ಐ ಒನ್ ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಅಂತ, ಮಿಸ್ ಸೋಷಿಯಲ್ ಮೀಡಿಯಾ ಅಂತ ಸುಮಾರು ಸಿಕ್ತು. ಅಲ್ಲಿಂದ ವಾಪಸ್ ಬಂದಮೇಲೆ ಇಡೀ ಕರ್ನಾಟಕದಲ್ಲಿ, ಕೇರಳದಲ್ಲಿ ಮಿಂಚಿದ ಕನ್ನಡತಿ ಶರಣ್ಯ ಶೆಟ್ಟಿ ಅಂತ ಎಲ್ಲ ಕಡೆ ನ್ಯೂ ಹೆಡ್ಲೈನ್ಸ್ ಆಗಿತ್ತು. ಸೊ ದಟ್ ವಾಸ್ ಮೈ ಫಸ್ಟ್ ಆರ್ಟಿಕಲ್. ಈ ನೋಡಿ ಹೆಂಗಿರುತ್ತೆ ಬೇಸ್ಮೆಂಟ್ ಅನ್ನಕ್ಕೆ, ನಮಗೆ ಗೊತ್ತಿಲ್ಲದೆ ನಾವೆಲ್ಲೋ ಬಂದು ರೀಚ್ ಆಗ್ಬಿಟ್ಟಿರ್ತೀವಿ ಅಲ್ವಾ. ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡಕ್ ಮುಂಚೆ ನಮ್ಮ ಸಲಾಡ್ಗೆ ಎಲ್ಲ ಏನೋ ಗ್ರೈಂಡ್ ಮಾಡ್ಕೊಂಡು ಆಯ್ತು. ಇನ್ನೊಂದಿದೆ ಅದನ್ನ ಮಾಡ್ಕೊಂಡ್ಬಿಡೋಣ. ಓಕೆ, ಅಂದ್ರೆ ಇದನ್ನು ಏ 1 ನಾನು ನಿಮ್ಗೆಲ್ಲ ತೋರಿಸ್ಬೇಕು. ನಾನು ಏನ್ ಹೇಳ್ದೆ ಹೇಳಿ, ಗ್ರಾಮ್ ಲೆಕ್ಕದಲ್ಲಿ ಎಲ್ಲ ತಿಂತಾರೆ ಅಂತ ಹೇಳ್ದೆ. ಸೊ ಗ್ರಾಮ್ ಲೆಕ್ಕ ಅಂದ್ಮೇಲೆ ಇದು ಇಲ್ಲೇ ಇರತ್ತಾ, ಬ್ಲೈಂಡ್ ಆಗಿ ಹೇಳ್ದೆ, ಎಲ್ಲ ತುಕ್ಕ ಮಾಡಿ ತುಕ್ಕ ಮಾಡಿ ತಿಂತಾರೆ ಅಂತ. ಬಟ್ ಒಳಗ್ ಬರ್ತಿದಂಗೆ ಮಸ್ತ್ ಕಣ್ಣಿ ಬಿದ್ದಿದೆ ಇದು ನನ್ಗೆ. ನಿಜವಾಗ್ಲೂ ಇದನ್ನ ಯೂಸ್ ಮಾಡ್ತಿರಲ್ಲ ಅಂದ್ರೆ, ರೈಸ್ ತಿನ್ಬೇಕಾದ್ರೆ ಯೂಸ್ ಮಾಡ್ತೀನಿ, ಬೇರೆ ಇನ್ನೇನಕ್ಕೂ ಯೂಸ್ ಮಾಡಲ್ಲ. ರೈಸ್ ಗೀಸ್ ಏನಾದ್ರು ತಿನ್ಬೇಕಾದ್ರೆ ಒಂದು 200 300 ಹಂಗೆ ಇಡ್ತಾರಲ್ಲ ಜಿಮ್ ಟ್ರೈನರ್. ಲೆಕ್ಕ ಅಂತ ಹೇಳಿಲ್ವಾ ನಾನು. ಇದು ಏನಂದ್ರೆ ತಿನ್ನಕ್ ಆಸೆನೂ ಇರುತ್ತೆ, ಬಟ್ ತಿಂದೇ ಇರಕ್ ಆಗದೆ ಇರೋ ಟೈಮ್ ಅಲ್ಲಿ ಒಂಚೂರು ಗ್ರಾಮ್ ಲೆಕ್ಕ ಮಾಡ್ಕೊಂಡ್ರೆ ಅದ ದಿನ ಮಾಡಕ್ ಆಗಲ್ಲ. ಅದೇನಾಗತ್ತೆ ಗೊತ್ತಾ, ಡೈಲಿ ಡಯಟ್ ಮಾಡ್ತಿದ್ರೆ ಏನಕ್ಕೆ ಬದುಕಿದೀವಿ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸತಿ. ಬಿಕಾಸ್ ನಾನು ಫುಡಿ, ಇದು ಈ ವಿಷಯದಲ್ಲಿ ನನಗೆ ಗಣೇಶ್ ಸರ್ ನೆನಪಾಗ್ತಾರೆ. ಯಾಕೆ ಗೊತ್ತಾ,
ಗಣೇಶರಾಗಿ ಅವಾಗೆಲ್ಲ ತಿನ್ನಬೇಕು ತಿನ್ನಬೇಕು ಅಂತಿದ್ವಿ, ಸಿಕ್ತಿರ್ಲಿಲ್ಲ, ಈಗೆಲ್ಲ ಸಿಗುತ್ತೆ ತಿನ್ನಂಗಿಲ್ಲ. ಎಕ್ಸಾಕ್ಟ್ಲಿ. ಸೊ ಏನಕ್ಕೆ ಬದುಕಿ, ಏನಕ್ಕೆ ದುಡಿತಾ ಇದ್ದೀವಿ, ಏನು ತಿನ್ನಂಗಿಲ್ವಲ್ಲ, ಹಂಗೆಲ್ಲ ಅನ್ಸ್ಬಿಡುತ್ತೆ. ಅದಕ್ಕೆ ಅವಾಗವಾಗ ವಾರಕ್ಕೊಂದು ಚೀಟ್ ಡೇ ಮಾಡ್ಕೊಂಡು ಏನು ಬೇಕೋ ಅದನ್ನು ತಿನ್ಕೊಂಡು ವರ್ಕೌಟ್ ಮಾಡಿಕೊಂಡು. ಚೀಟ್ ಡೇ ಅಂದರೆ ಏನು ತುಂಬ ಇಷ್ಟ ಆಗುತ್ತೆ ನನಗೆ, ನಮ್ಮ ಬಿರಿಯಾನಿ ತುಂಬ ಇಷ್ಟ. ಸೊ ನಂಗೆ ಚೀಟ್ ಡೇ ಅಂದ ತಕ್ಷಣ ಬಿರಿಯಾನಿ, ಅದು ಬಿಟ್ಟರೆ ಸ್ವೀಟ್ ಟೂತ್. ನಾನು ಆ್ಯಕ್ಚುಲಿ ಸ್ವೀಟ್ ಅವಾಯ್ಡ್ ಮಾಡಬೇಕು, ಬಟ್ ಕಷ್ಟಪಟ್ಟು ಏನು ಐಸ್ ಕ್ರೀಮ್ಸ್ ಎಲ್ಲ ತಿಂದ್ಬಿಟ್ಟಿರ್ತೀನಿ ಒಂದ್ಸತಿ, ನೆಕ್ಸ್ಟ್ ಡೇ ಮತ್ತೆ ಡಬಲ್ ವರ್ಕೌಟು. ಸೊ ಮ್ಯಾನೇಜ್ ಮಾಡ್ಕೊ ಅಂದರೆ ವೆಯ್ಟ್ ಒಂದು ಇಟ್ಕೊಂಡಿದ್ದೀನಿ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ರುಟೀನು ನಾನು ವೆಯ್ಟ್ ಚೆಕ್ ಮಾಡೋದು. ಓಕೆ, ಅದೇ ನಾನು ಏನು ಮೇಂಟೈನ್ ಮಾಡ್ತಾ ಇದ್ದೀನಿ ಅದರಲ್ಲೇ ಇದ್ದರೆ ಓಕೆ. ಅದೊಂದು ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂದ ತಕ್ಷಣ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸು, ಲೋ ಕ್ಯಾಲರೀಸು ಆ ಥರ ಕುತ್ಕೊಬಿಡ್ತೀನಿ. ಇಲ್ಲ ನಾರ್ಮಲಾಗಿ ಹಿಂಗೆ ಹೋಗ್ತಾ ಇದ್ದಾಗ ಚೆನ್ನಾಗಿ ತಿನ್ಕೊಂಡು ಏನು ಬೇಕೋ ತಿನ್ಕೊಂಡು ಹೋಗ್ತಾರೆ. ಒಟ್ಟು ಬಿರಿಯಾನಿ ಬಿರಿಯಾನಿ ಕಲ್ಲಂಗಾದ್ರೆ ನೀವು ಸಖತ್ ಇಷ್ಟ ಇಷ್ಟ. ಮಸಾಲ ಪುರಿ, ಪಾನಿಪುರಿ, ಎನಿವೇಸ್ ಅದು ಹೆಂಗೆ ತಿನ್ನೋದು ಗೊತ್ತಾ, ಮಸಾಲ ಪುರಿ ಅಂತ ನೆನೆಸ್ಕೊಳ್ಳೋದು ಇದ್ರೆ ತಿನ್ನು. ಅದು ಯಾವುದೋ ಸಿನಿಮಾದಲ್ಲಿ ದೊಡ್ಡಣ್ಣ ಮಾಡ್ತಾರಲ್ಲ ಆ ಥರ ಪಕ್ಕದ ಮನೆ ಬಿರಿಯಾನಿ ವಾಸನೆ ತಗೊಂಡ್ಬಿಟ್ಟು ಇಲ್ಲಿ ತಂಗಳನ್ನ ತಿಂತಾ ಇರ್ತಾರಲ್ಲ ಆ ಥರ ಶರಣ್ಯ ಅವರು ಮಾಡ್ತಾರೆ. ಶರಣ್ಯ ಅವರೇ ಏನೇ ಆದರೂ ಈ ಹಾರ್ಡ್ ವರ್ಕಿಗೆ ಒಂದು ದೊಡ್ಡ ಸನ್ಮಾನ ಖಂಡಿತ ನಮಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಂದು ಏನೋ ಡೆಡಿಕೇಶನ್ ಎಷ್ಟಿರುತ್ತೆ ಅಷ್ಟು ನಮಗೆ ನಮ್ಮ ಡೆಸ್ಟಿನೇಷನ್ನ ನಾವು ತುಂಬ ಚೆನ್ನಾಗಿ ರೀಚ್ ಆಗ್ತೀವಿ. ಸೊ ನಿಮಗೆ ಹೆಂಗಂದರೆ ದೇವರು ಬೇಡ ಅಂತನೋ ಬೇಕು ಅಂತನೋ ಎಷ್ಟು ಚೆನ್ನಾಗಿ ಕರ್ಕೊಂಡೋಗಿ ಒಂದು ಒಂಥರ ಯಾರೋ ಒಬ್ರು ಸ್ಟ್ರೆಂಚರ್ ಬಂದ್ಬಿಟ್ಟು ಹಂಗೆ ಹೆಲ್ಪ್ ಮಾಡೋದು ನಮ್ಗೆ ನಿಜವಾಗ್ಲೂ ನಮ್ಮ ಅದು ಆ ಥರದ್ದು ಒಂದು ಮಿರಾಕಲ್ ನಡೆಯುತ್ತೆ ಲೈಫಲ್ಲಿ. ಏನಾಗಬೇಕು ಅಂತ ಇರ್ತೀವೋ ಅದು ಹೆಂಗೋ ಒಂದ್ ಕಡೆಗೆ ನಾವು ಜಾಯ್ನ್ ಆಗ್ಬಿಟ್ಟಿದ್ವಿ ಅಲ್ಲಿ ಹೋಗಿ ಇವಾಗ ಗ್ರೇಟ್ ಮಾಡ್ಕೊಂಡು ಆಗಿದೆ. ಇದಕ್ಕೀಗ ಏನೇನು ಆ್ಯಡ್ ಮಾಡಬೇಕು? ಇದಕ್ಕೆ ನಾನು ಇವಾಗ ಮೊಸರು ಆ್ಯಡ್ ಮಾಡ್ತೀನಿ. ಅಷ್ಟು ಮೊಸರು, ಅಷ್ಟು ಮೊಸರು ಆ್ಯಡ್ ಮಾಡ್ತೀನಿ. ಯೂಶ್ವಲಿ ಇಷ್ಟೊಂದು ಮಾಡಲ್ಲ, ಇವತ್ತು ನೀವು ಇದ್ದೀರಾ ಅಂತ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಇಬ್ಬರಿಗೂ ಸೇರಿಸಿ, ಇಲ್ಲಾಂದರೆ ಒಂದು ಹಾಫ್. ಆ್ಯಕ್ಚುಲಿ ಒಂದೊಂದು ದಿವಸ ನಾನು ಇದನ್ನು ಮಾಡೋಕ್ಕಾಗಿಲ್ಲ ಅಂದರೆ ಬೀಟ್ರೂಟು ಕ್ಯಾರೆಟು ಡೈಲಿ ತಿನ್ನೇ ತಿಂತೀನಿ ನಾನು, ಬಟ್ ಇದನ್ನು ಎ ಬಿ ಸಿ ಜ್ಯೂಸ್ ಅಂತ ಸಿಕ್ಕ. ಹಾಂ ಎಕ್ಸಾಕ್ಟ್ಲಿ, ಹೌದು ನಾನು ಟ್ರೈ ಮಾಡಿದ್ದೀನಿ ಇದನ್ನು ಎ ಬಿ ಸಿ ಜ್ಯೂಸ್ನ. ಜ್ಯೂಸು ಅದನ್ನೇ ಹೇಳ್ತಾ ಇದ್ದು, ಒಂದೇ ಎ ಬಿ ಸಿ ಜ್ಯೂಸು ಇಲ್ಲ ಅಂದರೆ ಇದು. ಸೊ ಎರಡರಲ್ಲಿ ಒಂದು ಮಾಡ್ಕೊಂಡು ತಿಂತೀನಿ. ಆಪಲ್ ಇದಕ್ಕೆ ಆಡ್ ಮಾಡಕ್ಕಾಗಲ್ಲ, ಜ್ಯೂಸ್ ಆದ್ರೆ ಅಷ್ಟೇ ಅಲ್ಲ ಶರಣ್ಯ, ಬೇಕಂದ್ರೆ ನಾವು ಪೇರ್ಲ ಹಣ್ಣು ಇನ್ಸ್ಟೆಡ್ ಆಫ್ ಆಪಲ್ ನಾವು ಗುವಾನ ಯೂಸ್ ಮಾಡ್ಬೋದಾ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಮತ್ತೆ ನಮ್ಗೆ ಆಪಲ್ ಅಲ್ಲಿ ಏನೇನ್ ಸಿಕ್ಕುತ್ತಲ್ಲ ಅದೆಲ್ಲ ಗುವಾನಲ್ಲೂ ಸಿಕ್ಕುತ್ತೆ. ಅದರಲ್ಲೂ ಹೈಬ್ರಿಡ್ ಬೇಡ, ಏನು ಲೋಕಲ್ ಆಗಿ ಸಿಗುತ್ತಲ್ಲ ಜವಾರಿ ಅಂತೀವಲ್ಲ ಆ ಹಣ್ಣನ್ನ ಯೂಸ್ ಮಾಡ್ಬೇಕು ಆಪಲ್. ಬಟ್ ಬೀಟ್ರೂಟ್ ಅಂಡ್ ಕ್ಯಾರೆಟ್ ಸ್ಕಿನ್ಗೆ ಒಳ್ಳೇದು, ಕಣ್ಣಿಗೆ ಒಳ್ಳೇದು, ಆಮೇಲೆ ಕರ್ಡ್ ಬಂದು ನಮ್ಮ ಗಟ್ ಹೆಲ್ತಿಗೆ ಒಳ್ಳೇದು. ಸೊ ನಿಮ್ಮ ಸ್ಕಿನ್ನು ಗ್ಲೋ ಬರುತ್ತೆ, ನ್ಯಾಚುರಲ್ ಗ್ಲೋ. ಆ್ಯಕ್ಚುಲಿ ನಾವೇನು ತುಂಬ ಚೆನ್ನಾಗಿದೆ ಇದೆಲ್ಲ ಸೇರಿ. ಸೊ ಪ್ಲಾನ್ ಏನಂತಾರಲ್ಲ ಹೋಗ್ಬಿಟ್ಟು ಏನೇನೋ ಮಾಡಿಸ್ಕೊಳ್ಳೋದು, ಫಿಲ್ಲರ್ಸ್ ಹಾಕ್ಸ್ಕೊ, ಅದೆಲ್ಲದಕ್ಕಿಂತ ನ್ಯಾಚುರಲ್ ಆಗಿ ಗ್ಲೋ ಆಗೋದು ಅದು ಸೌಂದರ್ಯ ಅನ್ನೋದು ಒಳಗಡೆ ಒಳಗಡೆ. ಎಕ್ಸಾಕ್ಟ್ಲಿ, ನಾವು ಏನೇ ಆಚೆ ಕಡೆ ಮಾಡ್ಕೊಂಡ್ರು ಒಳಗಡೆ ಏನು ಹೆಲ್ತಿ ಆಗಿ. ನಾನು ಆಲ್ಸೋ ನನ್ನ ವಾಟರ್ ಬಾಟಲ್ ಎಲ್ಲೋ ಕಾಣಿಸ್ತಾ ಇಲ್ಲ, ಒಟ್ಟಿನಲ್ಲಿ 2 liters ಒಂದು ವಾಟರ್ ಬಾಟಲ್ ಇದೆ ನನ್ನ ಹತ್ರ. ಸೊ ಇಲ್ಲಿದೆ, ಒಂದು ನಿಮಿಷ ಇರಿ, ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ಈ ವಾಟರ್ ಬಾಟಲ್ ಇದೆಲ್ಲ ಇಲ್ಲಿಗ ಬೆಳಗ್ಗೆಯಿಂದ 1 liter ಆಗಿದೆ, ಇದು 2 liters. ಸೊ ಈ ಥರ ಇಟ್ಕೊಂಡು ಜಿಮ್ಮಲ್ಲಿ 1 liter. ಸೊ ಟೋಟಲ್ ಒಂದು 3 liters ಮಿನಿಮಮ್ ಕುಡಿತೀನಿ, ಅಲ್ಲಿಗೆ ಅರ್ಧ ಟಾಕ್ಸಿನ್ಸ್ ವಾಶಲ್ಲಿ ಆಚೆ ಹೋಗಿರುತ್ತೆ. ಇನ್ನೊಂದು ಚೂ ಕರ್ಡ್ ಬೇಕಿತ್ತು, ನಡೆಯುತ್ತೆ ಓಕೆ ಅನಿಸ್ತಿದೆ. ಇದು ಆ್ಯಕ್ಚುಲಿ ನೋಡಿದ್ರೇ ಒಂದು ಸ್ವಲ್ಪ ಅನ್ಸುತ್ತೆ ಅದು ರೆಡ್ ಕಲರ್. ಈಗ ನಂಗೆ ಇದು ಏನು ಟೇಸ್ಟ್ ಅನಿಸ್ಬಹುದು ಅಂತ ಅನಿಸ್ತಿದೆ ಅಂದರೆ, ಇಮ್ಯಾಜಿನ್ ಈ ರ್ಯಾಡಿಶ್ ಇರುತ್ತಲ್ಲ, ಹಾಂ ಮೂಲಂಗಿ, ಮೂಲಂಗಿಗೆ ಈ ಥರ ಗ್ರೇಟ್ ಮಾಡಿ ನಾವೇನ್ ಮಾಡ್ತೀವಿ, ಆಯಿಲ್, ಸ್ವಲ್ಪ ಸಾಸಿವೆ, ಕರಿಬೇವು, ಒಂದು ಮೆಣಸಿನ್ಕಾಯಿ, ಅದು ಮಜ್ಜಿಗೆನಲ್ಲಿ ಡಿಪ್ ಮಾಡಿರ್ತಾರೆ ಆ ಮೆಣಸಿನ್ಕಾಯಿ, ಅದೆಲ್ಲ ಹಾಕಿ ಒಂದು ಸಣ್ಣ ಒಗ್ಗರಣೆ ಮಾಡಿ ಅದನ್ನ ಅದ್ರೊಳಗೆ ಹಾಕಿ ತಣ್ಣಗಾದ್ಮೇಲೆ ಅದಕ್ಕೆ ಮೊಸರು ಮಿಕ್ಸ್ ಮಾಡ್ತೀವಿ. ಇದು ಹಂಗೆ ಇರುತ್ತೆ ಸ್ವಲ್ಪ, ಹೌದು ಹೌದು, ಅದಕ್ಕೆ ಒಗ್ಗರಣೆ ಒಂದು ಹಾಕ್ಬೇಕು ಆಮೇಲೆ ಹಾಕೋಣ. ಇದಕ್ಕೊಂದು ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ತಂಪು ಅಂತ ಹೇಳ್ಬಿಟ್ಟು. ಇದು ನೀವು ಏನು ಬೇಕಿದ್ರು ಆ್ಯಡ್ ಮಾಡ್ಕೊಬೋದು. ನಾ ಹೆಂಗೆ ಗೊತ್ತಾ,
ಲೈಕ್ ಇದೇ ಇದೆ ಅಂತ ಅಲ್ಲ, ಡಯಟ್ ಫುಡ್ಸ್ ಏನಂದ್ರೆ ಒಳ್ಳೆ ಆಹಾರಗಳು ಏನಿದೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಅದನ್ನು ಹಾಂ, ನಾನಂತೂ ಏನು ಮಾಡಿದ್ರೆ ಫ್ರಿಜ್ ಓಪನ್ ಮಾಡ್ತೀನಿ, ಏನು ತರಕಾರಿ ಇರುತ್ತೆ ಅವತ್ತು ಆ ತರಕಾರಿ ಇದರಿಂದ ಏನೋ ಒಂದು ಮಾಡ್ಕೊಳ್ಳೋದು, ಆ ಥರ ಡೈಲಿ ಒಂದೇ ತಿನ್ನೋಕ್ಕೂ ಬೋರ್ ಆಗುತ್ತೆ. ಸೊ ಕುಕಿಂಗ್ ಬರುತ್ತಾ ನಿಮಗೆ? ಹಾಂ, ಅಂದರೆ ಮ್ಯಾನೇಜಬಲ್, ಬದುಕಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ ಬಿಟ್ಟು, ಇಂಟ್ರೆಸ್ಟ್ ಅಥವಾ ತುಂಬಾ ಕುಕ್ ಮಾಡ್ತೀನಿ ಆ ಥರ ಇಲ್ಲ, ಇದೆಲ್ಲ ಏನಿಲ್ಲ. ಬದುಕಕ್ಕೆ ಏನು ಬೇಕೋ, ಅಮ್ಮ ಏನಾರ ಇಲ್ಲ ಅಂದರೆ ಹಂಗೆ ಸ್ವಿಗ್ಗಿನೇ ಬೇಕು ಅನ್ನೋದೇನಿಲ್ಲ. ಇವತ್ತಿಗ ಹಸುವಾಗ್ತಿದೆ, ಏನಾರ ತಿನ್ಬೇಕು ಅಂದ್ರೆ ಫ್ರಿಜ್ ಓಪನ್ ಮಾಡಿ ಅಲ್ಲಿ ಏನ್ ಸಿಗತ್ತೋ ಅದರಿಂದ ಏನೋ ಒಂದು ಮಾಡಿರ್ತೀನಿ. ಇದಕ್ಕೆ ನಾನ್ ಇದು ನಟ್ಸ್ ನಾನ್ ಆಡ್ ಮಾಡ್ಕೋತೀನಿ, ಬಿಕಾಸ್ ನಮ್ ಜಿಮ್ ಟ್ರೈನರ್ ಸ್ವಲ್ಪ ನಟ್ಸ್ ತಿನ್ನ ಕೇಳಿದ್ದಾರೆ, ಹಂಗೆ ತಿನ್ನೋ ಬದಲು ಇದ್ರ ಜೊತೆ ಆಡ್ ಮಾಡ್ಕೊಂಡು ತಿಂದ್ರೆ ಒಂದ್ ಸ್ವಲ್ಪ ಬಾಯಿಗೆ ಏನಾರ ಸಿಗ್ತಾ ಇದೆ, ಸ್ವಲ್ಪ ಮಜವಾಗಿರುತ್ತೆ ಅಂತ ಅನ್ಕೊಂಡು ಇದನ್ನ ಮಿಕ್ಸ್ ಮಾಡ್ತೀನಿ. ಈಗ ನೋಡಿ, ನೀರ್ ಕುಡಿಯೋದ್ರಿಂದ ಶುರುವಾಗಿ ಸಿಕ್ಕ ಬಟ್ಟೆ ಇಂಥದ್ದೇ ಅಂತ ಸ್ಟಿಕ್ ಆಗದೆ ಎಲ್ಲದೂ ನ್ಯೂಟ್ರಿಷಿಯಸ್ ಒಳಗೆ ಹೋಗೋಂಗೆ ಅವತ್ತವತ್ತೇ ಆಯಾ ಡಯಟ್ ನ ಫಾಲೋ ಮಾಡ್ಕೋತೀನಿ. ಎಕ್ಸಾಕ್ಟ್ಲಿ, ಅಂದ್ರೆ ಹಾ, ಇವತ್ತು ಮೊಟ್ಟೆ ತಿಂದೆ ಅಂತ ಅಂದ್ರೆ ಪನ್ನೀರ್ ತಿಂದಿರಲ್ಲ. ಸೊ ಒಟ್ಟಿನಲ್ಲಿ ನಿಮ್ಮ ಬಾಡಿಗೆ ಪ್ರೋಟೀನ್ ಹೋಗಬೇಕು, ಮಿನರಲ್ಸ್ ಹೋಗಬೇಕು, ವಿಟಮಿನ್ಸ್ ಹೋಗಬೇಕು. ಅದು ಯಾವ ಥರ ಹೋದರೆ ನಿಮಗೇನು, ಯಾವ ಒಟ್ಟಿನಲ್ಲಿ ಆ ಫುಡ್ ಬಗ್ಗೆ ನೀವು ತಿಳ್ಕೊಂಬಿಟ್ರೆ ಇಟ್ಸ್ ಈಸಿ. ಅಂದರೆ ಯಾರೋ ಒಬ್ಬರು ಫಾಲೋ ಮಾಡ್ತಾರೆ, ಸೊ ಅವ್ರು ತಿಂತಿದ್ದಾರೆ ಅಂತ ನಾನು ತಿನ್ನೋದು ಹಂಗಾಗಬಾರ್ದು. ಈಗ ನಂದು ಹೀಟ್ ಬಾಡಿ ಅಂತ ಅಂದರೆ ನಂಗೆ ಚಿಯಾ ಸೀಡ್ಸ್ ಇಂಪಾರ್ಟೆಂಟ್, ಯಾಕಂದರೆ ನನ್ನ ಬಾಡಿ ಕೂಲ್ ಆಗಬೇಕು. ನಿಮ್ಮದು ಕೂಲ್ ಬಾಡಿ ಅಂತಂದರೆ ನೀವು ಜಾಸ್ತಿ ಚಿಯಾ ಸೀಡ್ಸು ಎಳ್ನೀರೆಲ್ಲ ಕುಡಿದ್ಬಿಟ್ರೆ ಥಂಡಿ ಆಗೋಗುತ್ತೆ. ಸೊ ನೀವು ಸ್ವಲ್ಪ ಹೀಟ್ ಪದಾರ್ಥಗಳನ್ನ ತೊಗೊಬೇಕು. ಸೊ ನಮ್ಮ ಬಾಡಿ ಹೇಗಿರುತ್ತೆ ನನ್ನ ಪ್ರಕಾರ ಅದ್ರ ಮೇಲೆ ಯು ಶುಡ್ ವರ್ಕ್ ಆನ್ ನಾವೇನು ತಿನ್ನಬೇಕು, ಏನು ಮಾಡಬೇಕು ಆ ಥರ. ಸೊ ಇದು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಿದ್ದೀನಿ, ಇದಕ್ಕೊಂಚು ಪೆಪ್ಪರು, ಸಾಲ್ಟ್, ಹಾಗೆ ಚಾಟ್ ಮಸಾಲ ಇಷ್ಟ. ಈಗ ಒಂಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್. ಹಾ, ಅಂದ್ರೆ ದೇರ್ ಆರ್ 3 ಟೈಪ್ಸ್ ಆಫ್ ಸಾಲ್ಟ್ಸ್, ಬ್ಲ್ಯಾಕು, ಪಿಂಕು. ಬ್ಲ್ಯಾಕಿಗೆ ಸೈಂಧವ ಲವಣ ಅಂತೇನೋ ಅಂತಾರೆ ನಮ್ಮಅಮ್ಮ. ಸೊ ಬ್ಲ್ಯಾಕ್ ಜಾಸ್ತಿ ಯೂಸ್ ಮಾಡೋದು, ಇಲ್ಲ ಅಂದ್ರೆ ಪಿಂಕ್, ವೈಟ್, ಆಲ್ಮೋಸ್ಟ್ ಎಲ್ಲ ಒಂದೇ ತರಾನೇ, ಲೈಟ್ ಆಗಿ ಅದು ಇದು ಡಿಫ್ರೆನ್ಸ್ ಇರುತ್ತೆ. ಬಟ್ ನಾರ್ಮಲ್ ವೈಟ್ ಸಾಲ್ಟ್ಕಿನ್ನ ಪಿಂಕ್ ಇಸ್ ಬೆಟರ್ ಅಂತ. ಪಿಂಕ್ ಮತ್ತೆ ಬ್ಲ್ಯಾಕ್ ಸೂಪರ್ ಸೂಪರ್, ಅದು ಹೌದು. ವೈಟ್ ಒಂದ್ ಸ್ವಲ್ಪ ನಮ್ಗೆ ಬೇಡ ಅಂತ. ನನ್ನ ಪ್ರಕಾರ ಎಲ್ಲದಕ್ಕೂ ದೇರ್ ಇಸ್ ಆಲ್ಟರ್ನೇಟಿವ್, ಸಕ್ಕರೆ ಬದಲು ಹನಿ ಬೆಲ್ಲ. ನಮ್ ಅಂದ್ರೆ ಈಗ ಏನಾಗ್ತದೆ ಗೊತ್ತಾ, ಈಗಿನ ಯೂತ್ಸ್ ಎಲ್ಲ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹಳೆ ಕಾಲಕ್ಕೆ ವಾಪಸ್ ಹೋಗ್ತಾ ಇದೀವಿ. ಮುಂಚೆ ಎಲ್ಲ ಬೆಲ್ಲ ಹನಿ ಅದೇ ಯೂಸ್ ಮಾಡ್ತಿದ್ದು, ಆಮೇಲೆ ಸಕ್ಕರೆ ಬಂತು, ಈಗ ಉಪ್ಪು, ಅದೇ ವೈಟ್, ಇವಾಗ ಮತ್ತೆ ಪಿಂಕ್ ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್, ಅವೆಲ್ಲ ಹಳೆ ಕಾಲದ್ದು. ಸೊ ಎಲ್ಲ ಇವಾಗ ಹಳೆ ಕಾಲಕ್ಕೆ ಹೋಗ್ತಾ ನ್ಯಾಚುರೋಪತಿಷ್ಟ ಅಂತ ಅಂತೀವಿ, ಬಟ್ ಅದು ಆಕ್ಚುಲಿ ಹಳೆ ಕಾಲದಲ್ಲಿ ನಾವು ಏನ್ ಮಾಡ್ತಾ ಇದ್ವಿ ಅದನ್ನೇ. ಸೊ ಇವಾಗ ಒಂಚೂರು ಚಾಟ್ ಮಸಾಲ ಹಾಕ್ತೀನಿ. ಇದೆಲ್ಲ ಆಕ್ಚುಲಿ ನಮ್ಮ ಬಾಯಿ ರುಚಿಗೆ ಸ್ವಲ್ಪ ಹಂಗೆ ಹಿಂಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಫಸ್ಟ್ ಏನು ಅಂತ ಹೇಳಿ ಅಷ್ಟು ಇದೆಲ್ಲ ಆಮೇಲೆ ನಿಮಗೆ ಬಾಯಿ ರುಚಿ ಬರಬೇಕು, ನಾವು ತಿನ್ನಬೇಕು ಇದನ್ನ, ನಾವು ಚಪಾತಿಗೆಲ್ಲ ತಿನ್ಬಹುದು, ಎಲ್ಲ ನೀವು ಹೆಂಗ ಬೇಕಿದ್ರು ತಿನ್ಬಹುದು. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಹಸುವಾಗ್ತಿದೆ ಅಂತಂದ್ರೆ ಓಕೆ ಕೂಲ್. ಈಗ ಸ್ವಲ್ಪ ಜ್ಯೂಸಿ ಜ್ಯೂಸಿ ಮಾಡೋಣ. ಸಲಾಡ್ ತರ ತಿನ್ಬೇಕಾದ್ರೆ ಸ್ವಲ್ಪ ಜ್ಯೂಸಿ ಜ್ಯೂಸಿ ಮಾಡ್ಕೋತೀನಿ. ಚಪಾತಿಗೆ ಅಂತ ಅಂದ್ರೆ ನೀವು ಗಟ್ಟಿ, ನಾನು ಟ್ರೈ ಮಾಡ್ತೀನಿ ಫಸ್ಟ್, ಅದು ಹೆಂಗಿದೆ ಅಂತ ನೀವು ಟ್ರೈ ಮಾಡ್ಬಿಟ್ಟು ಆಮೇಲೆ ನಾವು. ಗುಡ್, ಚೆನ್ನಾಗಿದೆ. ಒಂಥರ ಉಪ್ಪು, ಹುಳಿ ಎಲ್ಲ ಒಂಥರ ಮಿಕ್ಸ್, ಒಂಥರ ಬೀಟ್ರೂಟ್ ಇಂದ ಸ್ವಲ್ಪ ಕ್ಯಾರೆಟ್ ಇಂದ ಒಂಚೂರು ಸ್ವೀಟ್ ಆಗಿರುತ್ತೆ ಅದ್ರ ಮೇಲೆ. ಆ್ಯಂಡ್ ಮೊಸರಿಗೆ ಒಗ್ಗರಣೆ, ಅದೊಂಥರ ಬೇರೆನೇ ಟೈಪು. ಸೊ ಯಾ, ಫೈನ್, ರೆಡಿ ಆಗಿದೆ. ಫೈನ್, ನೋಡಕ್ಕಂತೂ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲ ನೀವು ತಿಂದು ನೋಡಿದ್ರಿ ಅಲ್ವಾ, ಇವಾಗ ಚೆನ್ನಾಗಿದೆ ಅಂತ. ಸೂಪರ್, ಸರಣೆ ಸಖತ್ ನಾಟಿ, ಸುಮ್ಮನೆ ಏನೋ ರಿಸರ್ವ್ ಅಂತ ಅನ್ಕೊಂಬಿಡಿ ನೀವೆಲ್ಲ. ನೀವು ಡಯೆಟ್ಗೆ ಡೈಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸರಣ್ಯ.
ಕಣ್ಣು ಗೊತ್ಕೊಂತೀನಿ, ದೇವ್ರೆ ಕಾಪಾಡಪ್ಪ ಅಂತ ಇದು. ನಿಮ್ಗೆ ಆ್ಯಕ್ಚುಲಿ ಬೀಟ್ರೂಟ್ ತಿಂತಿದ್ದೀನಿ ಅಂತ ಅನ್ಸಲ್ಲ ಅಲ್ವಾ? ಸೀರಿಯಸ್ಲಿ ಸೂಪರ್. ಗೋಡಂಬಿ, ಬಾದಾಮಿ ಜೊತೆಗೆ ಚಿಯಾ, ಅದ್ರ ಜೊತೆಗೆ ಬೀಟ್ರೂಟು, ಕ್ಯಾರೆಟು. ನೀವು ಹೇಳ್ದಂಗೆ ಬೀಟ್ರೂಟು ನನಗೆ ಫೀಲೇ ಆಗಲ್ಲ, ಫೀಲೇ ಆಗ್ತಿಲ್ಲ. ಆ್ಯಕ್ಚುಲಿ ಅಷ್ಟರಲ್ಲೂ ನಿಮಗೆ 75% ಬೀಟ್ರೂಟೇ ಇರೋದು. ಕರೆಕ್ಟ್. ಬೀಟ್ರೂಟ್ ಗೊತ್ತಾಗಂದ್ರೆ ಒಬ್ಬೊಬ್ರಿಗೆ ಬೀಟ್ರೂಟ್ ಹಸಿ ತಿನ್ನಲ್ಲ. ಹೊಸ ರೆಸಿಪಿ, ನೀವು ಯಾರು ಬೇಕಾದ್ರೂ ಟ್ರೈ ಮಾಡಿ. ಈಸಿ ಇದೆ, ಸಖತ್ ಈಸಿ. ಮತ್ತೆ ಈ ಚಪಾತಿ ಮಾಡ್ಕೋತೀವಿ, ಅದಕ್ಕೆ ಬೇರೆ ಏನ್ ತಿನ್ನೋಕು ಸಡನ್ ಆಗಿ ಸಿಕ್ಕಿಲ್ಲ ಅಂದ್ರೆ ಇದೆರಡು ಇದ್ಬಿಟ್ರೆ ಪಲ್ಯ ಮಾಡ್ಕೊಳೋ ಅಷ್ಟು ಟೈಮ್ ಇರಲ್ಲ. ಎಲ್ಲ ಡೆಡ್ ಈಸಿ. ಈಸಿ, ಸೂಪರ್. ಶರಣ್ಯ 100 ಮಾರ್ಕ್ಸ್ ಕೊಟ್ಬಿಡ್ಬೋದು ಇದ್ರಲ್ಲೂ ಡಿಸ್ಟಿಂಕ್ಷನ್ ಅವರು. ಏನ್ ಬೆಸ್ಟ್ ಗೊತ್ತಾ, ಈಗ ನಮ್ಮ ಅಮ್ಮ ಎಲ್ಲ ಹೇಗೆ ಅಂದ್ರೆ ಹಸಿ ನಾವು ಇವತ್ತು ತಿನ್ನಕ್ಕೆ ಇಷ್ಟಪಡಲ್ಲ, ಎಸ್ಪೆಷಲಿ ಬೀಟ್ರೂಟು ಮತ್ತೆ ರ್ಯಾಡಿಶು ಇವೆಲ್ಲ ಏನಂದ್ರೆ ಹಸಿ ತಿಂದ್ರೆ ಒಂಥರ ಹಿಂಸೆ ಆಗುತ್ತೆ. ಸೊ ಅದನ್ನ ಈ ತರ ಮೊಸರು ಜೊತೆ ಮಿಕ್ಸ್ ಮಾಡಿಕೊಂಡು ಇನ್ನು ಒಂದು ಸ್ವಲ್ಪ ಅದಕ್ಕೆ ಡೆಲಿಷಿಯಸ್ ತರ ಕಾಣೋಂಗ್ ಮಾಡಿಕೊಂಡ್ರೆ ಅದು ನಾವು ಹಸಿ ತಿಂತಿದ್ದೀವಿ ಅಂತ ಗೊತ್ತಾಗಲ್ಲ. ಇಟ್ ಫೀಲ್ಸ್ ತುಂಬಾ ಚೆನ್ನಾಗಿ, ಡೆಲಿಷಿಯಸ್. ಸೀರಿಯಸ್ಲಿ ಸೂಪರ್. ಥ್ಯಾಂಕ್ ಯು. ನಾನು ನಿಜವಾಗ್ಲೂ ಇಷ್ಟು ಕಲಿ ಮಾಡೋ ಲೆವೆಲ್ಲಿ ನನಗೆ ಇಷ್ಟ ಆಗಿದೆ. ಒಂದೊಂದು ಕಡೆಗೆ ಒಂದೊಂಥರ ಫೀಲ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಇದು ನನಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಬಟ್ ಇವ್ರು ನಿಜವಾಗ್ಲೂ ನನ್ನ ಫ್ರೆಂಡ್. ಯಾಕೆ ಹೇಳಿ, ಡಯಟ್ ಮಾಡ್ತಿದ್ಯಾ ಪಾಂಚಲಿ, ಬೇರೆ ಏನೇನೋ ಎಲ್ಲ ಮಾಡಿಕೊಟ್ರೆ ನಿನ್ನ ಡಯಟ್ ಹಾಳಾಗುತ್ತೆ, ಸೊ ಇದನ್ನು ತಿನ್ನಮ್ಮ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಮ್ಮ ಆಡಿಯನ್ಸ್ಗೆಲ್ಲ ಸಖತ್ ಇಷ್ಟ ಆಗ್ಬಿಟ್ಟಿರುತ್ತೆ ಈ ರೆಸಿಪಿನ. ರೀಲ್ಸ್ ಖಂಡಿತ ಮಾಡ್ತಿರಲ್ಲ ನೀವು, ಮೇಲ್ಗಡೆ ಶರಣ್ಯ ಅವ್ರ ಪಿಕ್ಚರು, ಕೆಳಗಡೆ ಈ ರೆಸಿಪಿ ಖಂಡಿತ ಸುಮಾರು ಜನ ಮಾಡಿ. ಇದಕ್ಕೊಂದು ಹೆಸರಿಡಿ, ನಾ ಹೆಸರೇ ಇಟ್ಟಿಲ್ಲ, ಬೀಟ್ರೂಟ್ ಸಲಾಡ್. ಇದಕ್ಕೆ ಶರಣ್ಯ ಶೆಟ್ಟಿ ಸಲಾಡ್ ಅಂತ ಇಟ್ಬಿಡಲ್ಲ, ಶರಣ್ಯ ಸಲಾಡ್. ಶೆಟ್ಟಿನೂ ಬೇಡ, ಶೆಟ್ಟಿ ಬೇಡ, ಶರಣ್ಯ ಸಲಾಡ್ ಅಂತ ಹೇಳಿ ಒಂದು ಹೇಳಿ. ನೋಡ, ಈ ಎಪಿಸೋಡ್ ನೋಡಿದವರೆಲ್ಲ ಯಾರಿಗೆ ಮಾಡ್ಬೇಕು ಅನ್ಸುತ್ತೆ, ಪ್ಲೀಸ್ ಎಲ್ರು ಇದನ್ನ ಟ್ರೈ ಮಾಡಿ. ಅದರಲ್ಲೂ ರೀಲ್ಸ್ ಅಲ್ಲಿ ಪ್ಲೀಸ್ ನಮ್ಗೆ ಶೇರ್ ಮಾಡಿ, ನಾವು ಮೇಡಮ್ ಅವ್ರಿಗೆ ಅಟ್ಯಾಚ್ ಮಾಡ್ಬಿಡ್ತೀವಿ. ನೀವು ಬೇಕಂದ್ರೆ ಮೇಡಮ್ ಅವ್ರಿಗೆ ಡೈರೆಕ್ಟ್ ಆಗಿ ಟ್ಯಾಗ್ ಮಾಡ್ಬೋದು. ನಾನು ಮನೆಗೆ ಹೋಗಿ ಮಾಡ್ತೀನಿ. 45 days ಫಿಟ್ನೆಸ್ ಚಾಲೆಂಜ್ ಮಾಡ್ತಾ ಇರೋರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನ ಮಾಡ್ಕೊಳ್ಳಿ.